ಸೊ ಟ್ರಾಫಿಕ್ಕಲ್ಲಿ ಏನು ನಾವು ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದನ್ನು ಮಾಡಿದರೆ ನಾವು ಹೆಚ್ಚು ಜನರಿಗೆ ಪೊಲೀಸ್ ಕೆಲಸದ ಬಗ್ಗೆ ಅಂದರೆ ಇದು ಪೊಲೀಸ್ ಸ್ಟೇಷನಲ್ಲಿ ಆಗಿರೋ ಕೆಲಸ ನಾವು ಟ್ರಾಫಿಕ್ಕಲ್ಲಿ ಮಾಡಿದ್ರೆ ಅದರಿಂದ ಉತ್ತಮ ಸಂದೇಶವನ್ನು ನಾವು ಜನರಿಗೆ ಕೊಡೋದು. ಇದೇ ರೀತಿಯಾಗಿ ಯಾವುದೇ ಸಂಕೀರ್ಣ ಸ್ಥಿತಿ ಬಂದಾಗ ಎಲ್ಲ ನಮ್ಮ ಸಮಸ್ತ ನಾಗರಿಕರು ಮತ್ತು ಪತ್ರಿಕಾ ಮಿತ್ರರು ಅಥವಾ ಈ ಒಂದು ಪೊಲೀಸ್ ವ್ಯವಸ್ಥೆಯ ಕೆಲಸದಲ್ಲಿ ಸುಗಮವಾಗಿ ನಾವು ಕೆಲಸ ಕಾರ್ಯನಿರ್ವಹಿಸಿಕೊಂಡು ಹೋಗಲಿಕ್ಕೆ ನಮಗೆ ಸೂಕ್ತವಾಗಿ ಸಹಕಾರ ಕೊಟ್ಟರೆ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಯಾವಾಗಲೂ ನಂಬಿದ್ದೇನೆ. ಯಾಕೆಂತ ಹೇಳಿದ್ರೆ ಪೊಲೀಸರು ನಾವು ಪೊಲೀಸ್ ಸ್ಟೇಷನಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಅದನ್ನು ಎಲ್ಲರೂ ಅನುಸರಿಸಬೇಕು. ಕಾನೂನು ಅನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು, ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದು ನಮ್ಮ ಕರ್ತವ್ಯ, ಮೂಲಭೂತ ಕರ್ತವ್ಯ. ಅದ್ರ ಜೊತೆಗೆ ಜನರಿಗೆ ಮಾರ್ಗದರ್ಶನ ಮಾಡಿ ಅಥವಾ ಜನರಿಗೆ ಮನವರಿಕೆ ಮಾಡಿ ಅವ್ರಿಗೂ ಸಹಿತ ನಮ್ಮ ಕೆಲಸ ಕಾರ್ಯದಲ್ಲಿ ಅವರು ಇದನ್ನು ಪೊಲೀಸರು ಮಾಡ್ತಾ ಇರೋದು ಉತ್ತಮವಾದ ಒಂದು ಕೆಲಸ ಅನ್ನೋದನ್ನು ಜನರಿಗೂ ಸಹಿತ ಮನವರಿಕೆ ಆಗಿ ಅವರು ಸಹಿತ ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಉತ್ತಮವಾಗಿ ಸ್ಪಂದಿಸುವಂತೆ ಮಾಡೋದು ನನ್ನ ಎರಡನೇ ಉದ್ದೇಶ ಆಗುತ್ತೆ. ಅಂದರೆ ಜನರಿಗೆ ನಾವು ಕೆಟ್ಟ ಜನ ಎಷ್ಟಿರ್ಬೋದು ಒಂದು ನಾವು ಯಾವುದೇ ನೋಡಿದ್ರೆ ಭಾಳ ಬೆರಳೆಣಿಕೆ ಇರ್ತದೆ, ಆದರೆ ಒಳ್ಳೆ ಜನ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. ಒಳ್ಳೆ ಜನರಿಗೂ ಒಳ್ಳೆಯದಾಗಿರ್ಬೇಕು ಅನ್ನೋದು ನನ್ನ ಒಂದು ನಾನು ಎಲ್ಲ ನಮ್ಮ ಪೊಲೀಸರು ಒಳ್ಳೆ ಜನರಿಗೆ ಯಾವುದೇ ಕಾರಣಕ್ಕೂ ಪೊಲೀಸರಿಂದ ಇಲ್ಲಪ್ಪ ಯಾವುದೇ ಅನಾವಶ್ಯಕವಾಗಿ ತೊಂದರೆ ಆಯಿತು ಅನ್ನೋ ಭಾವನೆ ಪೊಲೀಸರಿಗೆ ಜನರಿಗೆ ಬರಬಾರ್ದು. ಕೆಟ್ಟ ಜನರಿಗೆ ಅದು ಕಾನೂನು ಪ್ರಕಾರ ಏನಿದೆ ಕೆಟ್ಟ ಜನ ಅಂತ ಹೇಳಿದ್ರೆ ಕಾನೂನಿಗೆ ಕೆಟ್ಟ ಜನ ಅಂತ ನಾನು ಹೇಳೋದು ಕೆಟ್ಟ ಜನ ಹೇಳಿದ್ರೆ ಅದು ಪದ ತಪ್ಪಾಗುತ್ತೆ. ಕಾನೂನಿಗೆ ವಿರುದ್ಧವಾಗಿ ಇರತಕ್ಕಂಥ ಕ್ರಮಗಳನ್ನು ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಕಾನೂನು ಪ್ರಕಾರ ನಮ್ಮ ಲಭ್ಯವಿರುವ ಎಲ್ಲ ಆಯಾಮಗಳಲ್ಲಿ ಅವರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ನಾವು ಸದಾ ಸಿದ್ಧ ಇರ್ತೇವೆ. ಈ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮತ್ತು ಮಾಡ್ತಕ್ಕಂಥ ಒಳ್ಳೆ ಕ್ರಮಗಳನ್ನು ಜನರಿಗೆ ತಲುಪಿಸಿ ನೀವು ನಮಗೆ ಸೂಕ್ತ ಸಹಕಾರ ಮತ್ತು ಉತ್ತಮ ಮಾಹಿತಿಯನ್ನು ನೀಡಬೇಕು ಅಂತ ನಾನು ಪತ್ರಿಕಾ ಮಿತ್ರರ ಸಹಿತ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಯಾವುದೇ ನಮ್ಮಿಂದ ಅಥವಾ ಯಾವುದಾದ್ರೂ ಏನೋ ಒಂದು ಈ ಸಂದರ್ಭದಲ್ಲಿ ಕೊರತೆ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ನೇರವಾಗಿ ನೀವು ನನಗೆ ಫೋನ್ ಮುಖಾಂತರ ತಿಳ್ಕೊಂಡು ನಾನು ಯಾವ ಫೋನನ್ನು ನಾನು ರಿಪ್ಲೈ ಮಾಡಿಲ್ಲ ಅಂತ ಸಹಿತ ಆಗಲಿ ಎಸ್ ಎಮ್ ಎಸ್ ಹಾಕಿದ್ರೆ ಅದನ್ನು ರಿಪ್ಲೈ ಅಂತೂ ಮಾಡಿರ್ತೀನಿ ಕೆಲವೊಂದೇ ಮೀಟಿಂಗಲ್ಲಿ. ಸೊ ನಿಮ್ಮ ಸಹಕಾರ ಮತ್ತು ನಮ್ಮ ಉತ್ತಮ ಕಾರ್ಯಗಳಿಗೆ ನಿಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ಇದೆ ಅಂತ ನಿರೀಕ್ಷಿಸ್ತಾ ಮುಂಬರುವ ಹಬ್ಬಗಳು ಸಹಿತ ನಮಗೆ ಎರಡು ಹಬ್ಬ ಬರ್ತಾ ಇದೆ. ಈ ಹಬ್ಬಗಳಲ್ಲೂ ಸಹಿತ ಕಾನೂನು ಸುವ್ಯವಸ್ಥೆಗೆ ಯಾವುದೇ ತರಹದ ಧಕ್ಕೆ ಆಗದಂತೆ ಮತ್ತು ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ತರಹದ ತೊಂದರೆ ಆಗದಂತೆ ಮಾಡ್ಕೊಳ್ಬೇಕು ಅನ್ನೋದು ನಮಗೀಗ ಮುಂದಿನ ಇದರಲ್ಲ. ಆದರೆ ಲಾಂಗ್ ಟರ್ಮಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಈ ಮುಂದಿನ ಒಂದು ವರ್ಷ ನಾನು ಏನು ಮಾಡಬೇಕು ಅಂತ ನಾನು ಮಾಡಿರ್ತೀನಿ. ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ನಾನು ಸುಮಾರು ಬಂದ ದಿನದಿಂದ ನೋಡ್ತಾ ಇದ್ದೀನಿ ಸಿವಿಲ್ ಬ್ಯಾಚ್ಗಳು ಭಾಳ ಬರ್ತಾರೆ, ಅಂದರೆ ಅಕ್ಕಪಕ್ಕದ ಜಮೀನವರು ನನಗೆ ಇದು ಮಾಡಬಾರ. ಸೊ ಕೆಲವೊಂದು ಏನಾಗುತ್ತೆ ಅಂದರೆ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇರ್ತದೆ ಎಲ್ಲ ಪೊಲೀಸ್ ಹತ್ರ ಬಂದುಬಿಟ್ರೆ ಸರಿಯಾಗುತ್ತೆ ಅಂತ. ಅದು ಕೆಲವೊಂದು ಟೈಮು ಪೊಲೀಸರಿಗೆ ಕಾನೂನಲ್ಲಿ ಅಂಥವೆಲ್ಲ ಮಾಡಲಿಕ್ಕೆ ಸಿವಿಲ್ ಬ್ಯಾಚ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲದ ಸಹಿತ ಅನಾವಶ್ಯಕವಾಗಿ ಪದೇ ಪದೇ ಸಿವಿಲ್ ಬ್ಯಾಚ್ಗಳನ್ನೇ ಜಾಸ್ತಿ ಮಾಡ್ತಾ ಆಗುವ ವಿಚಾರಗಳನ್ನೇ ಜಾಸ್ತಿ ಇಟ್ಕೊಂಡು. ಸೊ ನಾವು ಆವಾಗ ಪೊಲೀಸರು ಅದರಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಹಾಕ್ಬಾರ್ದು ಅನ್ನೋ ರೀತಿಯಲ್ಲಿ ಎರಡು ಪಾರ್ಟಿಗಳನ್ನು ಶಾಂತಿ ಪಾಲನೆ ಮಾಡ್ಬೋದು ಅನ್ನೋ ಒಂದು ಸೂಚನೆ ಕೊಟ್ಟು ಅದರಲ್ಲಿ ಏನಾಗುತ್ತೆ ನ್ಯಾಯಾಲಯ ಆದೇಶನ ಪಾಲನೆ ಮಾಡೋಕ್ಕೆ ನಾವು ಹೇಳ್ತಾ ಒಂದು ವ್ಯವಸ್ಥೆ ಮಾಡ್ತೇವೆ. ಆದರೆ ಸಿವಿಲ್ ಬ್ಯಾಚ್ನಲ್ಲಿ ಹೆಚ್ಚಿಗೆ ನಾವು ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ ಅಂತ ನನಗೆ ಮನವರಿಕೆ ಆಗಿದೆ. ಸೊ ಅದು ಸ್ವಲ್ಪ ಜನರಿಗೂ ಸ್ವಲ್ಪ ಅದನ್ನು ತಿಳುವಳಿಕೆ ಆದರೆ ಒಳ್ಳೆಯದಾಗ್ತದೆ. ಯಾಕಂದರೆ ಎಲ್ಲರೂ